ನಷ್ಟ ಮಾಡೋ ಅವಶ್ಯಕತೆ ಇಲ್ಲ ಈ ಜೀನಿ ಪೌಡರ್ ಬೆಳಗಿನ ಟೈಮಲ್ಲಿ ಎದ್ದ ತಕ್ಷಣ ಪೇಸ್ಟ್ ಮಾಡ್ತಿರು ಬಿಡ್ತಿರೋ ಬಾಯಿ ಮುಕ್ಕುಳಸಿ ಡೈರೆಕ್ಟ್ ಆಗಿ ಕುಡಿದ್ರು ಏನೂ ಆಗಲ್ಲ ಯಾಕಂದ್ರೆ ಕುಡಿದ್ರಿಂದ ಎನರ್ಜಿ ಬರ್ತದೆ ಬೆಳಗ್ಗೆ ಕುಡಿದು ಸಾಯಂಕಾಲ ಹ್ಯಾಂಗಂದ್ರೆ ಬಾಡಿಯಲ್ಲಿ ಎನರ್ಜಿ ಇರ್ತದೆ ಕೆಲಸ ಮಾಡಕ್ ಉತ್ಸಾಹ ಇರ್ತದೆ ಮುಂದಿನ ವಿಧಾನಸಭಾ ಕ್ಷೇತ್ರ ಬಾಗೇಪಲ್ಲಿ ವಿಧಾನಸಭಾ ಕ್ಷೇತ್ರ ಬಾಗೇಪಲ್ಲಿ ಕೂಡ ಗೌರಿ ಬಿದ್ದಿರ್ತಾರೇ ಒಂದು ರೋಚಕವಾಗಿ ಇಲ್ಲಿ ಟ್ವಿಸ್ಟ್ ಮೇಲೆ ಟ್ವಿಸ್ಟ್ ಬರ್ತಾ ಇದೆ ಬಿಜೆಪಿಯಿಂದ ಯಾರು ಅಭ್ಯರ್ಥಿ ಅನ್ನೋದು ಗೊತ್ತಾಗ್ತಿಲ್ಲ ಇನ್ನ ಕೋನಪ್ರೆಡ್ಗೆ ಬಹುತೇಕ ಟಿಕೆಟ್ ಸಿಗಬಹುದು ಲೆಕ್ಕಾಚಾರ ಇದೆ ಮುನ್ರಾಜು ಮತ್ತು ರಾಮಲಿಂಗಪ್ಪ ಇಬ್ಬರು ಕೂಡ ಆಕಾಂಕ್ಷಿ ಆಗಿದ್ದರು ಬಟ್ ಕೋನಪ್ಪ ರೆಡ್ಡಿ ಪರವಾಗಿ ಜಾಸ್ತಿ ಬಿ ಜೆ ಪಿ ನಾಯಕರು ಬ್ಯಾಟಿಂಗ್ ಮಾಡಿ ಅವರಿಗೆ ಟಿಕೆಟ್ ಸಿಗಬಹುದು ಕನ್ಫರ್ಮ್ ಆಗ್ಬೋದು ಫೈನಲ್ ಮಾಡಬಹುದು ಬಟ್ ಇನ್ನೂ ಅಧಿಕೃತ ಆಗಿಲ್ಲ ಕೋನಪ್ಪ ರೆಡ್ಡಿ ಅವರು ಆ್ಯಕ್ಟಿವ್ ಆಗಿದ್ದಾರೆ ಬಾಗೇಪಲ್ಲಿಯಲ್ಲಿ ಇನ್ನು ಕಾಂಗ್ರೆಸ್ಸಿಂದ ಸಿಟ್ಟಿಂಗ್ ಎಮ್ ಎಲ್ ಎ ಸುಬ್ಬಾರೆಡ್ಡಿ ಅವರಿಗೆ ಬಹುಶಃ ಟಿಕೆಟ್ ಸಿಗಬಹುದು ಎನ್ಸಬ್ಬಂಗಿ ಮಾಜಿ ಎಮ್ ಎಲ್ ಎ ಅವರು ಕೂಡ ಕಾಂಗ್ರೆಸ್ನ ಟಿಕೆಟ್ ಕೇಳ್ತಾ ಇದ್ರು ಬಟ್ ಸ್ವಲ್ಪ ತಟಸ್ಥವಾಗಿ ಇದ್ದು ಮತ್ತೊಬ್ಬ ವ್ಯಕ್ತಿಗೆ ಸಪೋರ್ಟ್ ಮಾಡುವಂಥ ಚಾನ್ಸ್ ಇದ್ದಂತೆ ಕಾಣಿಸ್ತಾ ಇದೆ ಸೊ ಅದನ್ನ ಹೇಳ್ತೀವಿ ಮುಂದೆ ಇನ್ನು ಜೆ ಡಿ ಇಂದ ಡಿ ಜೆ ನಾಗರಾಜ್ ರೆಡ್ಡಿ ಅವರಿಗೆ ಟಿಕೆಟ್ ಘೋಷಣೆ ಆಗಿದೆ ಜೆ ಡಿ ಎಸ್ನಿಂದ ನಾಗರಾಜ್ ರೆಡ್ಡಿ ಅವರು ನಿಂತ್ಕೊಳ್ಸಿದ್ದಾರೆ ಇನ್ನು ಪಕ್ಷೇತರ ಅಭ್ಯರ್ಥಿ ಮಿಥುನ್ ರೆಡ್ಡಿ ಮಿಥುನ್ ರೆಡ್ಡಿ ಇಲ್ಲಿ ಪಕ್ಷೇತರ ಅಭ್ಯರ್ಥಿಯಾಗಿ ಬೇರೆ ಬೇರೆ ಪಕ್ಷಗಳ ಅಭ್ಯರ್ಥಿಗಳಿಗೆ ಒಂದು ರೀತಿ ಸವಾಲನ್ನು ಎಸೆತಾ ಇದ್ದಾರೆ ಇನ್ನು ಸಿ ಪಿ ಎಮ್ನಿಂದ ಡಾಕ್ಟರ್ ಅನಿಲ್ ಘೋಷಣೆ ಆಗಿದೆ ಅವರು ಘೋಷಣೆ ಆದ ಬಳಿಕ ಕೆಲವೊಂದಿಷ್ಟು ಏನು ಎಡಪಕ್ಷಗಳ ಮುಖಂಡರು ಜೊತೆಗೆ ಏನು ಪಿ ಎಸ್ ಎಸ್ ಮಾಜಿ ಎಮ್ ಎಲ್ ಎ ಶ್ರೀರಾಮ್ ರೆಡ್ಡಿ ಅವರ ಪಾರ್ಟಿ ಏನಿತ್ತು ಅವರ ಒಂದು ಪಾರ್ಟಿ ಈಗ ಪಕ್ಷೇತರ ಅಭ್ಯರ್ಥಿ ಮಿಥುನ್ ರೆಡ್ಡಿಗೆ ಸಪೋರ್ಟ್ ಮಾಡ್ತೀವಂತ ಬಹಿರಂಗವಾಗಿ ಘೋಷಣೆ ಮಾಡಿ ಎಲ್ಲ ಅವರ ಬೆಂಬಲಿಗರು ಈಗ ಮಿಥುನ್ ರೆಡ್ಡಿ ಪರ ನಿಂತ್ಕೊಂಡಿದ್ದಾರೆ ಸೊ ಇದ್ರ ಜೊತೆಗೆ ಹೀಗಾಗಿ ಬಿ ಜೆ ಪಿಯಿಂದ ಕೋನಪ್ಪ ರೆಡ್ಡಿ ಫೈನಲ್ ಆಗ್ಬೋದು ಗೊತ್ತಿಲ್ಲ ಮುನ್ರಾಜು ರಾಮಲಿಂಗಪ್ಪ ಇಬ್ಬರು ಕೂಡ ಟಿಕೆಟ್ ಆಕಾಂಕ್ಷಿಗಳಾಗಿದ್ದಾರೆ ಹಾಗಾಗಿ ಗೊಂದಲ ಇದೆ ಕಾಂಗ್ರೆಸ್ನಲ್ಲಿ ಸುಬ್ಬಾರೆಡ್ಡಿಗೆ ರೆಡ್ಡಿಗೆ ಟಿಕೆಟ್ ಫೈನಲ್ ಆದರೂ ಕೂಡ ಎನ್ ಸಂಪಂಗಿ ಮುನ್ಸ್ಕೊಂಡಿದ್ದಾರೆ ಕಾಂಗ್ರೆಸ್ನಲ್ಲಿ ಸದ್ಯಕ್ಕೆ ಆಕ್ಟಿವ್ ಆಗಿಲ್ಲ ಅವರು ಸೊ ನೋಡೋಣ ಯಾರಿಗೆ ತಡಸ್ವಾಗಿ ಇರಬೇಕಾ ಈಗ ಚುನಾವಣೆ ಟೈಮಲ್ಲಿ ಏನಂದ್ರೆ ಬೇರೆ ರಾಜಕಾರಣ ಅನ್ನೋ ಒಂದು ಯೋಚನೆಯಲ್ಲಿ ಅವರಿದ್ದಾರೆ ಜೆ ಡಿ ಎಸ್ನ ನಾಗರಾಜ್ ರೆಡ್ಡಿ ಪಕ್ಷೇತರ ಮಿಥುನ್ ರೆಡ್ಡಿ ಆಮೇಲೆ ಡಾಕ್ಟರ್ ಅನಿಲ್ ಸಿ ಪಿ ಎಮ್ ಸೊ ಐದು ಜನ ಐದು ಮೂರು ಪಾರ್ಟಿ ಒಂದು ಸಿ ಪಿ ಎಮ್ ನಾಲ್ಕು ಪಾರ್ಟಿ ಇಂಡಿಪೆಂಡೆಂಟ್ ಮಿಥಿನ್ ರೆಡ್ಡಿ ಸೊ ಇಲ್ಲಿ ನಾವು ಕೆಲವೊಂದು ಈಕ್ವೇಷನ್ಸನ್ನು ನಾವು ಗಮನಿಸಿದಾಗ ಒಂದು ಕಡೆ ಶ್ರೀರಾಮ್ ರೆಡ್ಡಿ ಪಾರ್ಟಿಯ ಬಲ ಪಿ ಎಸ್ ಎಸ್ ಪಾರ್ಟಿಯ ಬಲ ಮಿಥಿನ್ ರೆಡ್ಡಿ ಸಿಗ್ತಾ ಇದೆ ಜೊತೆಗೆ ಕೆಲವೊಂದಿಷ್ಟು ಯುವಕರು ಸಮುದಾಯದ ಯುವಕರು ಎಸ್ ಸಿ ಎಸ್ ಟಿ ಸಮುದಾಯದ ಯುವಕರು ಸಂಘಟನೆಗಳು ಎಲ್ಲಾ ಸಂಘಟನೆಗಳು ಬಹುತೇಕ ಬಾಗಿಪಲ್ಲಿ ಈಗ ಮಿಥಿನ್ ರೆಡ್ಡಿಗೆ ಬೆಂಬಲವಾಗಿ ನಿಲ್ತಾ ಇದ್ದಾವೆ ಈಗಾಗಲೇ ಸಪೋರ್ಟ್ ಬಹಿರಂಗವಾಗಿ ಘೋಷಣೆ ಮಾಡಿದ್ದಾರೆ ಇನ್ನೊಂದು ವಿಶೇಷ ಅಂದ್ರೆ ಎನ್ ಸಂಪಂಗಿ ಮಿಥಿನ್ ರೆಡ್ಡಿಗೆ ಬೆಂಬಲವನ್ನ ಕೊಡುವ ಸಾಧ್ಯತೆ ಇದೆ ಅನ್ನೋ ಒಂದು ಚರ್ಚೆ ಆಗ್ತಾ ಇದೆ ಚರ್ಚೆ ಚರ್ಚೆ ಆಗ್ತಿದೆ ಸಪೋರ್ಟ್ ಕೊಟ್ಟಿಲ್ಲ ಇನ್ನೂನು ಸಪೋರ್ಟ್ ಕೊಡುವ ಚರ್ಚೆ ಅವರು ಟಿಕೆಟ್ ಆಕಾಂಕ್ಷಿ ಆಗಿದ್ದಾರೆ ಅವ್ರಿಗೆ ಟಿಕೆಟ್ ಕೊಡುವಂತ ಎಲ್ಲಾ ಸಾಧ್ಯತೆಗಳು ಇಲ್ಲ ಈಗ ಸುಬ್ಬಾರೆಡ್ಡಿ ಟಿಕೆಟ್ ಸಿಟಿಂಗ್ ಎಂಎಲ್ ಎಲ್ ಎ ಅವ್ರಿಗೆ ಟಿಕೆಟ್ ಸಿಗಬಹುದು ಸೊ ಇವರು ಯಾಕೆ ನಾನು ಮಾಜಿ ನಾನು ಎಲ್ ಎ ನನಗೆ ಯಾಕೆ ಟಿಕೆಟ್ ಕೊಡ್ತೀನಿ ಅವರು ಸ್ಟ್ರಾಂಗ್ ಆಗಿ ಟಿಕೆಟ್ ನನಗೆ ಕೊಡಿ ಕಿಡಿ ಅಂತ ಕೇಳಿದ್ರೆ ಬಟ್ ನೋಡ್ಬೇಕು ಹೈಕಮಾಂಡ್ ಏನ್ ಮಾಡುತ್ತೆ ಅಂತ ಸೊ ಇದೆಲ್ಲ ವಿಚಾರ ನಾವು ಗಮನಿಸಿದಾಗ ಕೆಲವೊಂದಿಷ್ಟು ಟ್ರೆಂಡ್ ನಾವು ಈ ಕ್ಷಣಕ್ಕೆ ಟ್ರೆಂಡ್ ನೋಡಿದಾಗ ಬಿಜೆಪಿ ಗೊಂದಲ ಇದೆ ಯಾರು ಟಿಕೆಟ್ ಅಂತ ಕನ್ಫರ್ಮ್ ಇಲ್ಲ ಜೆ ಡಿ ಎಸ್ ನಾಗರಾಜ್ ರೆಡ್ಡಿ ಜೊತೆಗೆ ಕಾಂಗ್ರೆಸ್ ಸುಬ್ಬಾರೆಡ್ಡಿ ರೆಡ್ಡಿ ಇಬ್ಬರು ಸಮುದಾಯದ ಕೆಲವೊಂದಿಷ್ಟು ಓಟ್ಸ್ಗಳು ಸ್ಪ್ಲಿಟ್ ಆಗೋದ ಚಾನ್ಸ್ ಇದೆ ಎನ್ ಸಂಪಂಗಿ ಕಾಂಗ್ರೆಸ್ನ ತಟಸ್ಥವಾಗಿದ್ದಾರೆ ಜೊತೆಗೆ ಸಿ ಪಿ ಎಂನ ಕೆಲವೊಂದಿಷ್ಟು ಅರ್ಧ ಡಿವೈಡ್ ಆಗಿ ಅಲ್ಲೂ ಕೂಡ ಮಿಥಿನ್ ರೆಡ್ಡಿಗೆ ಸಪೋರ್ಟ್ ಕೊಡ್ತಾ ಇದ್ದಾರೆ ಅನ್ನೋ ಒಂದು ಗ್ರೌಂಡ್ ರಿಯಾಲಿಟಿ ಬರ್ತಾ ಇದೆ ಟ್ರೆಂಡ್ ಬರ್ತಾ ಇದೆ ಹಾಗಾಗಿ ಕರ್ನಾಟಕ ಟಿವಿಯ ಈ ಹಿಂದೆ ನಾವು ಡಿಸೆಂಬರ್ ಅಲ್ಲೂ ಕೂಡ ಮಿಥಿನ್ ರೆಡ್ಡಿಗೆ ಸ್ವಲ್ಪ ಅಲ್ಪ ಮುನ್ನಡೆ ಇತ್ತು ಈಗಲೂ ಏನು ದೊಡ್ಡ ಮುನ್ನಡೆ ಗೆದ್ಬಿಡ್ತಾರೆ ಇವತ್ತೇ ಅಂತಿಲ್ಲ ಜಸ್ಟ್ ಎಲ್ಲಾ ಗೊಂದಲನ್ನ ಎನ್ಕ್ಯಾಶ್ ಮಾಡಿಕೊಂಡು ಮಿತಿನ್ ರೆಡ್ಡಿ ಈ ಕ್ಷಣಕ್ಕೆ ಅಲ್ಪ ಮುನ್ನಡೆಯನ್ನ ಸ್ವಲ್ಪ ಸ್ವಲ್ಪ ಮಾರ್ಜಿನ್ ಸಣ್ಣ ಮಾರ್ಜಿನ್ ಅಷ್ಟೇ ಸೊ ಮಿತಿನ್ ರೆಡ್ಡಿ ಸಣ್ಣ ಮಾರ್ಜಿನ್ ಅಲ್ಲಿ ಮುನ್ನಡೆಯನ್ನ ಸಾಧಿಸಿದರೆ ಶಿವ ಇದು ಬಾಗೇಪಲ್ಲಿ ಎಸ್ ಬಾಗೇಪಲ್ಲಿ ಲೆಕ್ಕಾಚಾರವನ್ನ ಹೇಳ್ತಾ ಇದ್ರಿ ಅಹ್ ಇಲ್ಲೇನು ಅಂತಂದ್ರೆ ಕೋನಪ್ರೆಡ್ಡಿ ಒಕ್ಕಲಿಗರ ಸಂಘದ ಇದು ಸೊ ಅವರು ಜೊತೆಗೆ ಮುನ್ರಾಜು ಹಾಗೆ ರಾಮಲಿಂಗಪ್ಪ ಮೂರು ನಡೆ ಇದು ಬಟ್ ಸಚಿವ ಸುಧಾಕರ್ ಇಲ್ಲಿ ಕೋನಪ್ ರೆಡ್ಡಿ ಅವರನ್ನ ಕರ್ಕೊಂಡು ಟಿಕೆಟ್ ಅಂತ ಮಾಡ್ಕೊಂಡು ಹೋಗ್ತಿದ್ದಾರೆ ಬಟ್ ಬಹುತೇಕ ಇಲ್ಲಿ ಕೋನಪ್ ರೆಡ್ಡಿ ಅವರಿಗೆ ಬಿಜೆಪಿ ಟಿಕೆಟ್ ಆಗುವ ಸಾಧ್ಯತೆ ಸುಪ್ರೀಂ ಇಡೀ ಕರ್ನಾಟಕದ ಬಿಜೆಪಿಗೆ ಹೈಕಮಾಂಡ್ ಆದ್ರೆ ಚಿಕ್ಕಬಳ್ಳಾಪುರ ಜಿಲ್ಲೆಗೆ ಹೈಕಮಾಂಡ್ ಬಿಜೆಪಿಗೆ ಅದು ಸುಧಾಕರ್ ಸುಧಾಕರ್ ಕೋನಪ್ರೆಡ್ಡಿಗೆ ಟಿಕೆಟ್ ಬರಸುವ ಕೊಟ್ಟು ಕರ್ಕೊಂಡು ನಿಲ್ಸ್ಕೊಂಡವ್ರೆ ಮುನ್ ರಾಜು ಒಂದಷ್ಟು ಬಂಡವಾಳ ಹಾಕವ್ರೆ ರಾಮಲಿಂಗಪ್ಪನೂ ಕೂಡ ಸೀನಿಯರ್ ಅಲ್ಲಿ ಜಿಲ್ಲಾಧ್ಯಕ್ಷರು ಕೂಡ ಹೌದು ಬಟ್ ಇಲ್ಲಿ ಡಾಕ್ಟರ್ ಕೆ ಸುಧಾಕರ್ ಚಿಕ್ಕಬಳ್ಳಾಪುರದ ಬಿಜೆಪಿ ಹೈಕಮಾಂಡ್ ಅವರು ಪ್ರೆಡಿಕ್ ಟಿಕೆಟ್ ಅಂತ ಘೋಷಣೆ ಮಾಡಿ ಆಗಿದೆ ಅದು ಎರಡನೇದು ಇಲ್ಲಿ ಸುಬಾರೆಡ್ಡಿ ಮಾಡ್ತಾರೆ ನೀವು ಹೇಳ್ತಾ ಸುಬಾರೆಡ್ಡಿಗೆ ಟಿಕೆಟ್ ನೋ ಡೌಟ್ ಜೆಡಿಎಸ್ ನಾಗರಾಜ್ ರೆಡ್ಡಿ ಕೊಟ್ಟಿದ್ದಾರೆ ಅಂಡ್ ಪಕ್ಷೇತರ ಮಿಥುನ್ ರೆಡ್ಡಿ ಅಂಡ್ ಸಿಪಿಎಂ ಇಂದ ಅನಿಲ್ ಇಲ್ಲಿ ತೊಂಬತ್ತೊಂಬತ್ತರಲ್ಲಿ ಸಂಪಂಗಿ ಇಂಡಿಪೆಂಡೆಂಟ್ ನಾಲ್ಕರಲ್ಲಿ ಈ ಒಂದು ಕ್ಷೇತ್ರದಲ್ಲಿ ಮತ್ತೆ ಸಿಪಿಎಂ ಗೆಲುವಿನ ಸಾಧಿಸುತ್ತೆ ನಾಲ್ಕರಲ್ಲಿ ಶ್ರೀರಾಮ್ ರೆಡ್ಡಿ ಮತ್ತೆ ಸಿಲ್ತಾರೆ ಕಾಂಗ್ರೆಸ್ ಸುಬ್ಬ ರೆಡ್ಡಿ ಇಂಡಿಪೆಂಡೆಂಟ್ ಹದಿನೆಂಟಲ್ಲಿ ಕಾಂಗ್ರೆಸ್ ಈ ಸರತಿ ನೆಕ್ಸ್ಟ್ ಇಲ್ಲ ಕಮ್ಯುನಿಸ್ಟ್ ಪಾರ್ಟಿ ಇಲ್ಲ ಇಂಡಿಪೆಂಡೆಂಟ್ ಗೆಲ್ಬೇಕು ಕಮ್ಯುನಿಸ್ಟ್ ಪಾರ್ಟಿ ಸ್ಪ್ಲಿಟ್ ಆಗಿರುವ ಕಾರಣ ಆ ಸ್ಪ್ಲಿಟ್ ಆಗಿ ಒಂದು ಭಾಗ ಇಂಡಿಪೆಂಡೆಂಟ್ ಮಿಥುನ್ ರೆಡ್ಡಿ ಕಡೆ ಹೋಗಿರುವ ಕಾರಣ ಮಿಥುನ್ ರೆಡ್ಡಿ ಕ್ಷೇತ್ರದಲ್ಲೆಲ್ಲ ಏನೇನು ಮಾಡ್ಬೇಕು ಒಳ ಕೆಲಸಗಳನ್ನೆಲ್ಲ ಮಾಡ್ಕೊಂಡು ಹೋಗ್ತಿರುವ ಕಾರಣ ಕಾಂಗ್ರೆಸ್ ಅದು ಸ್ಪ್ಲಿಟ್ ಇದ್ದಂಗೆ ಬಿಜೆಪಿ ಕ್ಷೇತ್ರದಲ್ಲಿ ಸ್ಟ್ರಾಂಗೇ ಇಲ್ಲ ಅಲ್ಲೂ ಕೂಡ ಇರದಲ್ಲೇ ಈಗೇನೋ ಮೂರ್ ಕತೆಗಳು ಸೊ ಇವೆಲ್ಲವೂ ಕೂಡ ಏನಾಗ್ತದೆ ಈ ಮಿಥುನ್ ರೆಡ್ಡಿಗೆ ಅನುಕೂಲ ಆಗ್ತಾ ಇದೆ ಈ ಮಿಥುನ್ ರೆಡ್ಡಿ ಹೆಂಗೇನು ಯಾವ್ದಾರ ಪಾರ್ಟಿಗೆ ಹೋದ್ರೆ ಇನ್ನೊಬ್ರು ವಿರೋಧ ಆಗ್ತಾರೆ ಅಂತ ಪಾರ್ಟಿ ಪಾರ್ಟಿಗಿಟ್ಟ ಸವಾಂಟ್ ಬಾಗೇಪಲ್ಲಿಯಲ್ಲಿ ಭಾಗ್ಯ ಈ ಪಕ್ಷೇತರ ಭಾಗ್ಯ ಚೆನ್ನಾಗಿ ಚೆನ್ನಾಗಿದೆ ಈ ಸುಬ್ಬಾ ರೆಡ್ನ ಇಂಡಿಪೆಂಡೆಂಟ್ ಆಗಿ ಎಂ ಎಲ್ ಎಂಗಿನ ಕೂಡ ಶ್ರೀರಾಮ್ ರೆಡ್ಡಿ ಅವರ ಸಿಪಿಎಂ ಪಕ್ಷದಿಂದ ಗೆದ್ದಿದ್ರು ಹೌದೌದು ಸೊ ಈ ಹಿನ್ನೆಲೆ ಬಾಗೇಪಲ್ಲಿ ಕ್ಷೇತ್ರ ಕರ್ನಾಟಕ ಟಿವಿಯ ಜನವರಿ ಸರ್ವೆಯಲ್ಲಿ ಸರ್ವೆಯಲ್ಲೂ ಸಹ ಪಕ್ಷೇತರ ಮಿಥುನ್ ರೆಡ್ಡಿ ಸ್ವಲ್ಪ ಮುನ್ನಡೆ ಬಿಜೆಪಿ ಕಾಂಗ್ರೆಸ್ ಜೆಡಿಎಸ್ ಸಿಪಿಎಂ ಪಕ್ಷೇತರ ಐದು ಜನ ಹ್ಮ್ ಏನೊಂದು ಮೂವತ್ತೈದು ನಲವತ್ ಸಾವಿರ ಓಟ್ ತಗೊಂಡ ಎಲ್ ಎಣೆ ಬರ ಚೆನ್ನಾಗೈತಿ ಹ್ಮ್ ನಮ್ ಕಡೆ ಹಿಂಗೆಲ್ಲ ಇಲ್ಲ ಹೌದಲ್ಲ ಎಲ್ಲ ಹೋಗೋಣವಾ